ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರದ ಗದ್ದುಗೆಯಲ್ಲಿ ಕುಳಿತುಕೊಳ್ಳಲು ಬಿಜೆಪಿಯವರು ನಾಲಾಯಕ ಆಗಿದ್ದೀರಿ. ಹಿಂದೂಗಳ ರಕ್ಷಣೆಗಾಗಿ ಪರ್ಯಾಯ ರಾಜಕೀಯ ಶಕ್ತಿ ಬೇಕಾಗಿದೆ ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಳ್ಯದಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದ್ದು ಖಂಡನೀಯ. ಅಧಿಕಾರಕ್ಕೆ ಬರಲು ಹಿಂದೂಗಳು ಬೇಕು, ಆದರೆ ಅವರಿಗೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಎಲ್ಲಿದೆ? ಸುಳ್ಯದ ಪ್ರವೀಣ್ ಹತ್ಯೆಯಿಂದ ನೊಂದು ಬಿಜೆಪಿಯ ಹಲವಾರು ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ. ಕೇವಲ ಅಧಿಕಾರಕ್ಕೆ ಒಡ್ಡಿಕೊಳ್ಳದೆ ಹಿಂದೂ ಧರ್ಮಕ್ಕೆ ಗೌರವ ಕೊಟ್ಟಿದ್ದು ಅಭಿನಂದನಾರ್ಹ. ಆದರೆ ಸರ್ಕಾರದ ಯಾವೊಬ್ಬ ಜನಪ್ರತಿನಿಧಿಗಳು ಹತ್ಯೆ ಕುರಿತು ಮಾತನಾಡಬೇಕಿತ್ತು? ಅವರು ರಾಜೀನಾಮೆ ನೀಡಬೇಕಿತ್ತು. ಆದರೆ ಅವರು ಭ್ರಷ್ಟಾಚಾರದಲ್ಲಿ ತಲ್ಲೀನರಾಗಿದ್ದಾರೆಂದು ಕೆಂಡಾಮಂಡಲರಾದರು. ಅನಂತಕುಮಾರ್ ಅವರೇ, ಪರೇಶ್ ಮೇಸ್ತ್ರ ಮನೆಗೆ ಹೋಗಿ ಸ್ವಲ್ಪ ಗೊತ್ತಾಗುತ್ತೆ. ನಿಮ್ಮ ಕ್ಷೇತ್ರದಲ್ಲೇ ಇದ್ದಂತ ಆ ಪರೇಶ್ ಮೇಸ್ತ್ರ ಹೆಣದ ಮೇಲೆ ನೀವು ಎಂಪಿ ಆಗಿದ್ದೀರಿ. ನಿಮ್ಮ ಭಾಷಣವನ್ನ ಮಾಡಿ ಬಹಳ ದೊಡ್ಡ ಮೆರೆದ್ರಿ ನೀವು. ಇವತ್ತು ಪರೇಶ್ ಮೇಸ್ತ್ರ ಮನೆ ಏನು ಪರಿಸ್ಥಿತಿ ಆಗಿದೆ, ಹೋಗಿ ಎನ್ಐಎ ಕೊಡಬೇಕು ಅಂತ ಎನ್ಐಎ ಕೊಟ್ಟಿದೆ. ಒಂದೇ ಇನ್ನೂವರೆಗೆ ಒಂದು ವರ್ಷ ಆದರೂ ಎನ್ಐಎ ಅವರು ಒಂದು ಮನೆ ಬಾಗಿಲಿಗೆ ಹೋಗಿ ಎನ್ಕ್ವೈರಿ ಮಾಡಿಲ್ಲ ರೀ. ಒತ್ತು ಬಿಟ್ರೆ ನೀವು ಹೇಳೋ ಅವಶ್ಯಕತೆನೇ ಇಲ್ಲ. ಅದನ್ನ ಒತ್ತು ಬಿಟ್ರೆ ಕಠಿಣ ಕ್ರಮ, ಉಗ್ರ ಕ್ರಮ, ಒತ್ತೊಳಗಡೆ ಹಾಕ್ತೀವಿ ಅಂತ ಹೇಳಿ ಏನು ಒತ್ತೊಳಗಡೆ ಹಾಕ್ತೀವಿ? 302 ಕಿಂತ ಜಾಸ್ತಿ ನಿಮ್ ಕಡೆ ಏನಿದೆ? ಏನೂ ಇಲ್ಲ. ಇದೆ ಅದು ಹಾಕ್ತಾ ಇಲ್ಲ. ಗೌರಿ ಲಂಕೇಶ್ ಹಂತಕರನ್ನ ಕೋಕ ಹಾಕಿದೆ. ಇವತ್ತು PFI ಇವತ್ತು 9 ಕೊಲೆಗಳಲ್ಲಿ PFI ಹೆಸರಿದೆ, ಎಷ್ಟಿದೆ ಹೆಸರಿದೆ, ಕೋಕ ಯಾಕೆ ಹಾಕ್ತಾ ಇಲ್ಲ? ಶಗಡಿ ಮುಖಕ್ಕೂ